ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದಲ್ಲಿ ಕ್ಷೇತ್ರದ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಸುಮಾರು 2,500 ವಿದ್ಯಾರ್ಥಿಗಳಿಂದ ದೇವಳದ ಮುಂಭಾಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ನಿವೃತ್ತ ಸೈನಿಕರಾದ ಲಕ್ಷ್ಮೀನಾರಾಯಣ ರಾವ್ ಧ್ವಜಾರೋಹಣಗೈದರು. ನಿವೃತ್ತ ಸೈನಿಕರಾದ ನವಾನಂದ ಎಕ್ಕಾರು ದಿಕ್ಸೂಚಿ ಮಾತುಗಳನ್ನು ಆಡಿದರು. ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಅರ್ಚಕರು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಇನ್ನು ಈ ಹಿಂದೆ ಫುಟ್ಬಾಲ್ ಆಡಿ, ಕ್ರಿಕೆಟ್ ಆಡಿ ತಾನೇ ನೀರಿನ ಪೈಪ್ ಹಿಡಿದು ಸ್ಥಾನ ಮಾಡಿದ ದೇವಳದ ಆನೆ ಮಹಾಲಕ್ಷ್ಮಿ ರಾಷ್ಟ್ರ ಧ್ವಜವನ್ನು ಹಿಡಿದು ಭಾಗವಹಿಸಿದ್ದು ಮಾತ್ರವಲ್ಲದೆ ಧ್ವಜ ವಂದನೆಗೈತಿರುವುದು ವಿಶೇಷವಾಗಿತ್ತು. ಕಟೀಲು ದೇವರಿಗೂ ಕೇಸರಿ, ಬಿಳಿ, ಹಸಿರು ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಗಮನ ಸೆಳೆಯಿತು. ಸಪೋರ್ಟ್ ಇಂದಾಗಿ ನಾವಿಬ್ರು ಆರ್ಮಿಗೆ ಸೇರಿದ್ದೆವು. ಆರ್ಮಿಗೆ ಸೇರಿದ ಮೇಲೆ ಕೂಡ ನಾನು ಸ್ಪೆಷಲಿ ಆಗಿ ಕಾಲೇಜಿನೊಂದಿಗೆ ಅಲ್ಲಿನ ಸಂಬಂಧ ಹೊಂದಿದ್ದೆ. ಪ್ರೈಮರಿಗಳಿಗೆ ಬಂದದ್ದು ಕಡಿಮೆ. ನಾನು ಈ ದಿವಸ ನಮಗೆ ಹೊಸದಾಗಿ ಧ್ವಜಸ್ತಂಭವಾಗಿದೆ. ಕಟೀಲಿನ ಎಲ್ಲ ಸಂಸ್ಥೆಯ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ, ಬಂಧುಗಳಿದ್ದಾರೆ. ಇವರ ನಡುವೆ ನಾವು ಮಾಜಿ ಸೈನಿಕರ ನೆಲೆಯಲ್ಲಿ ಇಲ್ಲಿ ಬಂದು ಧ್ವಜಾರೋಹಣದ ನಮಗೆ ಈ ಭಾಗ್ಯ ಸಿಗುವುದು ಮತ್ತೊಮ್ಮೆ ಅದು ದೇವಿಯೇ ನಮಗೆ ಕರುಣಿಸಿದಂತ ನಾನು ಖಂಡಿತವಾಗಿಯೂ ಭಾವಿಸ್ತೇನೆ.